ಶ್ರೀರಾಮ ಸೇನೆ ಚಿಕಿತ್ಸೆಗೆ ಒಳಪಡೋದಾದರೆ ಧಾರವಾಡದ ಹುಚ್ಚರ ಆಸ್ಪತ್ರೆಗೆ ನಾವು ಸೇರಿಸಲಿಕ್ಕೆ ರೆಡಿ ಇದ್ದೀವಿ। ಇವರನ್ನೆಲ್ಲರನ್ನೂ ಕೂಡ ಹುಚ್ಚರ ಆಸ್ಪತ್ರೆಗೆ ಸೇರಿಸಿ ಅಗತ್ಯವಾದಂತಹ ಚಿಕಿತ್ಸೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ। ಇಲ್ಲದೆ ಹೋದರೆ ಹಿಂದೂ ಮಲಗಿದರೆ ಕುಂಭಕರ್ಣ, ಎದ್ದರೆ ವೀರಭದ್ರ ಆಗ್ತಾನೆ, ಹುಷಾರನ್ನುವಂತಹ ಎಚ್ಚರಿಕೆ ಈ ಎಲ್ಲ ಸಚಿವದ್ವಯರಿಗೆ ನಾನು ಕೊಡ್ತಾ ಇದ್ದೀನಿ। ಏಡ್ಸು, ಕ್ಷಯರೋಗ, ಡೆಂಗ್ಯೂ हिंदू धर्म यावा हुड़ितु जी परमेश्वर अवरिगे नानु केळलिक्के बयस्ता इदीनि। परमेश्वर अंत नीवु हेसरु याके इट्कोंड्रे? परमेश्वर यावाग हुट्टिद? परमेश्वरन तंदे तायि यारु? आधार रहितवागिरुवंत हेसरन्न नीवु याके इट्कोंड्रे? अदन्न कित्तु बिसाकि नोडोण। ಈ ಅರೆಬರೆ ಹುಚ್ಚ ಮಂತ್ರಿಗಳು ಕೂಗಾಡ್ತಾರೆ, ಅರ್ಚಾಡ್ತಾರೆ ಅಂದ್ರೆ ಒಪ್ಪಿಕೊಳ್ಳಬಹುದು। ಜಿ ಪರಮೇಶ್ವರ್ ಅಂದ್ರೆ ಒಬ್ಬ ನುರಿತ ರಾಜಕಾರಣಿ, ಒಬ್ಬ ಶ್ರೇಷ್ಠ ರಾಜಕಾರಣಿ, ಹಿರಿಯ ರಾಜಕಾರಣಿ। ಇಂಥವ್ರ ಬಾಯಲ್ಲಿಯೂ ಕೂಡ ಈ ಮಾತನ್ನು ನಾವು ಕೇಳಲಿಕ್ಕೆ ಪರಿಸ್ಥಿತಿ ಬಂದಿದೆ ಅಂದ್ರೆ ಇದು ರಾಜ್ಯದ ದುರ್ದೈವ। ಇದು ಇಂಥವರ ಕೈಯಲ್ಲಿ ಅಧಿಕಾರ ಸಿಕ್ಕಿದ್ದು ಬಹಳ ಒಂದು ಶೋಚನೀಯ ಪರಿಸ್ಥಿತಿಯಾಗಿದೆ। ಇವರೆಲ್ಲ ಸಂವಿಧಾನದ ಹುದ್ದೆಯಲ್ಲಿ ಇರಲಿಕ್ಕೆ ಅನ್ಲಾಯಕ್। ಸಿದ್ದರಾಮಯ್ಯನವರು ಇರಬಹುದು ಅಥವಾ ಅಲ್ಲಿಯ ಎಂ ಕೆ ಸ್ಟಾಲಿನ್ ಇರಬಹುದು, ಇವರನ್ನು ಮಂತ್ರಿಮಂಡಲದಿಂದ ವಜಾ ಮಾಡಬೇಕು, ಮನೆಯಲ್ಲಿ ಕೂಡಿಸಿ ಹಾಕಬೇಕು, ಇವರಿಗೆ